ನಾವು ಚೀಸ್ ಬಾಲ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾವಿವಾಗ ಮೈದಾ ಹಸಿಟ್ಟನ್ನ ನಾವು ಹಾಕೋಣ. ಇವಾಗ ನಾವು ಎಷ್ಟು ಬೇಕೋ ಇದನ್ನು ನೀವು ನೋಡಿಕೊಂಡು ನಿಮಗೆ ತಕ್ಕಂಗೆ ಇದನ್ನು ನೀವು ಹಾಕೊಳ್ಬೋದು. ಇವಾಗ ನೆಕ್ಸ್ಟ್ ನಾವು ಚಿಲ್ಲಿ ಹಾಕ್ಕೊತ ಇದ್ದೀವಿ. ಇದು ಬಂದು ಕಾಶ್ಮೀರಿ ಚಿಲ್ಲಿ, ಇದು ಬೇರೆ ಕಲರ್ಗೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವಿವಾಗ ಜೀರಾ ಪೌಡರ್ ಹಾಕ್ಕೊಂಡಿದ್ದೀವಿ, ಇಷ್ಟು ಹಾಕ್ಕೊತೀನಿ. ಸೊ ನಾವಿವಾಗ ಸಾಲ್ಟ್ನ ಹಾಕ್ಕೊತ ಇದ್ದೀವಿ. ಇವಾಗ ನಾವು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತ ಇದ್ದೀವಿ. ಇವಾಗ ನಾವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀವಿ. ಹಾಂ, ಇವಾಗ ನಾವು ನೀರನ್ನ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಒಂಚೂರು ಚೂರು ನೀರು ಹಾಕ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್, ಈ ರೀತಿ ನಾವು ಕಲಸ್ಕೊಳ್ಬೇಕು. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾವು ಚೀಸ್ನ ನಾವು ಕಟ್ ಮಾಡ್ಕೊಳ್ಳೋಣ. ಲೆವೆಲಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ನಾವು ಮಿಡಲಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ, ಎರಡು ಆಗಿದೆ ಇವಾಗ. ಇವಾಗ ಬ್ರೆಡ್ನ ನಾವು ಸೈಡ್ ಸೈಡಲ್ಲಿ ಇರೋದನ್ನೆಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಫೋರ್ ಪೀಸಸ್ನ ಇದರಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೀವು ನೋಡಿ, ಫೋರ್ ಪೀಸಸ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಸೈಡಲ್ಲಿ ಇಟ್ಕೊಂಡು ಒಂದು ಬ್ರೆಡ್ನ ತೊಗೊಂಡು ಒಂದು ಚೀಸ್ ತೊಗೊಂಡು ಇದನ್ನ ಮೇಲೆ ಇಕ್ಬಿಟ್ಟು ಇನ್ನೊಂದು ಬ್ರೆಡ್ ಪೀಸ್ ತೊಗೊಂಡು ಇದನ್ನ ಮೇಲೆ ಇಕ್ಬೇಕು. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಡಿಪ್ ಇದು ಮಾಡ್ಕೊಳ್ಬೇಕು. ಇವಾಗ ನಾವು ಮಾಡಿಕ್ಕಿರೋ ಇವಾಗ ಈ ಹಸಿಟ್ಟಲ್ಲಿ ನಾವು ಇದನ್ನು ಡಿಪ್ ಮಾಡ್ಕೊಳ್ಳೋಣ. ನೋಡಿ, ಇದು ನೋಡಿದ್ರೆ ನಿಮಗೆ ಗೊತ್ತಾಗ ಪೌಡರ್ನ ನಾವು ಮಾಡಿಟ್ಕೊಂಡಿದ್ದೀವಿ ಆಲ್ರೆಡಿ. ಇವಾಗ ನಾವು ಇದನ್ನ ಡಿಪ್ ಮಾಡ್ಕೊಳ್ಳೋಣ ಇದರಲ್ಲಿ. ಈ ಪ್ಯಾನಲ್ಲಿ ಆಯಿಲ್ ಬಿಸಿಯಾಗಿದೆ. ಇವಾಗ ಈ ಬ್ರೆಡ್ನ ನಾವು ಇದ್ರಲ್ಲಿ ಹಾಕ್ಕೊಳ್ಳೋಣ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋದು ಬೇಡ, ಇಲ್ಲಾಂದ್ರೆ ಆ ಚೀಸು ನೀಟಾಗಿ ಬರಲ್ಲ. ಇದನ್ನು ನಾನು ಹಿಂದೆ ತಿರುಗಿಸಿದ್ದೀನಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಅದ್ರಲ್ಲಿ ನಾನು ತಿರ್ಗಾ ಹೇಳ್ತಿದ್ದೀನಿ, ಲೈಟಾಗಿ ಫ್ರೈ ಆಗಲಿ ಇದು. ಇವಾಗ ನಾವು ಇದನ್ನು ಎತ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಸಾಸ್ ಹಾಕ್ಕೊಳ್ಳೋಣ. ಇವಾಗ ಚೀಸ್ ಬಾಲ್ ಇಸ್ ರೆಡಿ ಟು ಸರ್ವ್. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಚೀಸ್ ಎಲ್ಲ ಬರ್ತಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿದೆ. ಆಲ್ರೆಡಿ ಟ್ರೈ ಮಾಡಿ ನೋಡಿ. ಬಾಯ್ ಗಾಯ್ಸ್.